ओम केतुम कृण्वन्न केतवे पेशो मर्या अपेशसे समुषद्भिरजायथाः चित्रांगाय विद्महे चित्रवर्णाय धीमहि तन्नः केतुः प्रचोदयात्। श्री गुरुभ्यो नमः। हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಲಾಭದಾಯಕವಾಗಿ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕರೇ, ಏಳು ಅನ್ನುವಂತಹ ಸಂಖ್ಯೆಯಲ್ಲಿ ಹುಟ್ಟಿದಂಥವರು ಯಾವ ರೀತಿಯಾಗಿ ತಮ್ಮ ಯಶಸ್ಸನ್ನು ಕಾಣುತ್ತಾರೆ ಅನ್ನುವಂತಹದ್ದನ್ನು ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏಳು ಹದಿನಾರು ಇಪ್ಪತ್ತೈದು ಈ ಮೂರು ದಿನಾಂಕದಲ್ಲಿ ಹುಟ್ಟಿದವರ ಒಂದು ಜೀವನದ ಶೈಲಿ ಹೇಗಿರುತ್ತೆ, ಆಹಾರ, ದೇಹದ ಒಂದು ಚಿತ್ರಣ, ಯಾವ ವ್ಯಾಪಾರ, ಯಾವ ರೀತಿಯಂಥ ಆರೋಗ್ಯ ಇವರಿಗೆ ಪ್ರಾಪ್ತಿಯಾಗುತ್ತೆ, ಅನಾರೋಗ್ಯ ಯಾವುದರಲ್ಲಿರುತ್ತೆ, ಈ ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಏಳು ಹದಿನಾರು ಇಪ್ಪತ್ತೈದು ಸಂಖ್ಯೆಯಲ್ಲಿ ಹುಟ್ಟಿದವರು ಯಾರ ಒಂದು ಅಂಡರಲ್ಲಿರ್ತಾರೆ ಅಂದರೆ ಕೇತುವಿನ ಅಂಡರಲ್ಲಿರ್ತಾರೆ. ಅಂದರೆ ಈ ಮೂರು ಡೇಟ್ಗೆ ಕೇತು ಅಧಿಪತಿ. ಕೇತುವನ್ನು ನಾವು ಜ್ಞಾನಕಾರಕ, ಮೋಕ್ಷಕಾರಕ ಅಂತ ಹೇಳುತ್ತೀವಿ. ಕೇತುಗೆ ಅಧಿಪತಿ ಯಾರು ಅಂತಂದರೆ ಗಣಪತಿ. ಹಾಗಾಗಿ ಸಾಧಾರಣವಾಗಿ ಏಳು ಹದಿನಾರು ಇಪ್ಪತ್ತೈದರಲ್ಲಿ ಹುಟ್ಟಿದವರು ಗಣಪತಿಯನ್ನು ಹೆಚ್ಚು ಆರಾಧನೆ ಮಾಡಬೇಕು. ಮಾಡಿದಾಗ ತಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಯಶಸ್ಸನ್ನು ಕಾಣ್ತಾರೆ. ಕೇತು ಅಂತಂದರೆ ನಮಗೆ ಒಂದು ಶ್ಲೋಕ ಬರುತ್ತೆ, ಫಲಾಶ ಪುಷ್ಪ ಸಂಕಾಶಂ ತಾರಕಾ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಕೇತು ಅಂದರೆ ಏನು, ಶುಭಗ್ರಹ ಅಲ್ಲ ಅಥವಾ ಪುಣ್ಯ ಕೊಡೋ ಗ್ರಹ ಅಲ್ಲ. ಕೇತುವನ್ನು ರೌದ್ರಂ ರೌದ್ರಾತ್ಮಕಂ ಘೋರಂ ಅಂದರೆ ರೌದ್ರವಾದಂಥ ಒಂದು ಪಾಪಗ್ರಹ. ಹಾಗಾಗಿ ಆ ಪಾಪಗ್ರಹದ ಅಂಡರಲ್ಲಿ ಹುಟ್ಟಿರ್ತಕ್ಕಂಥ ಏಳು ಹದಿನಾರು ಇಪ್ಪತ್ತೈದನೇ ಸಂಖ್ಯೆ, ಹಾಗಾದರೆ ನಾವು ಪಾಪಿಗಳ ಗುರುಗಳೇ, ನಾವು ಹುಟ್ಟಬಾರ್ದಾಗಿತ್ತ ಈ ದಿನಾಂಕದಲ್ಲಿ. ಖಂಡಿತ ನಿಮ್ಮ ಒಂದು ಆ ಒಂದು ಕಲ್ಪನೆ ಮಾಡಬೇಡಿ. ಏನೇನು ಶುಭಗಳಿದೆ, ಏನೇನು ಅಶುಭಗಳಿದೆ ನಾನು ಹೇಳ್ತಾ ಬರ್ತೇನೆ. ಇದು ನಿಮ್ಮ ಲೈಫಲ್ಲಿ ನಡೆದಿದೆಯಾ ಇಲ್ವಾ, ನಿಮ್ಮ ಜೀವನದಲ್ಲಿ ಇದು ಆಗ್ತಾ ಇದೆಯಲ್ವಾ, ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲನೇದಾಗಿ, ಈ ಏಳು ಹದಿನಾರು ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಕೇತು ಜನ್ಮಜಾತಕದಲ್ಲಿ ಚೆನ್ನಾಗಿದ್ದರೆ ಒಳ್ಳೆ ಯಶಸ್ಸನ್ನು ಕಾಣ್ತಾರೆ. ಅದರಲ್ಲೂ ಮುಖ್ಯವಾಗಿ ಧಾರ್ಮಿಕ, ಆಧ್ಯಾತ್ಮಿಕ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಎರಡು ರೀತಿಯಾಗಿರುತ್ತೆ ವೀಕ್ಷಕರೇ. ಕೇತು ನಿಮ್ಮ ಜಾತಕದಲ್ಲಿ ಎಲ್ಲೆಲ್ಲಿದ್ದರೆ ಏನೇನು ಶುಭ ಫಲ ನೋಡಿ, ವೃಷಭ ರಾಶಿಯಲ್ಲಿ ಕೇತು ಇದ್ದರೆ ಅದು ನೀಚಸ್ಥಾನ ಅಂತ ಹೇಳ್ತೀವಿ. ಹಾಗೆ ಕೇತು ಬಂದು ವೃಶ್ಚಿಕ ರಾಶಿಯಲ್ಲಿದ್ದರೆ ಉಚ್ಚಸ್ಥಾನ ಅಂತ ಹೇಳ್ತೀವಿ ಜ್ಯೋತಿಷ್ಯ ಆಧಾರ ಮೇಲೆ. ಆದರೆ ಪರಾಶರ ಋಷಿಗಳು ರಾಹುಕೇತುಗಳಿಗೆ ಉಚ್ಚಸ್ಥಾನ ನೀಚಸ್ಥಾನ, ಯಾಕೆ ರಾಹುಕೇತುಗಳನ್ನು ತಮ್ಮ ಗಣನೆಗೆ ತೊಗೊಂಡಿಲ್ಲ, ಅವರು ಸಪ್ತಗ್ರಹಗಳನ್ನೇ ತೊಗೊಂಡಿದ್ದಾರೆ. ಆದರೂ ನಾವು ಆಗ ಬಿಡಲಿಕ್ಕಾಗಲ್ಲವಾ, ಯಾಕೆಂದರೆ ಕೇತು ಅನ್ನುವಂಥದ್ದು ಒಂದು ಛಾಯಾಗ್ರಹ. ಛಾಯಾಗ್ರಹ ಅಂತ ಏನು ಹೇಳ್ತೀವಿ, ರಾಹುಕೇತು ಇಬ್ಬರು ಛಾಯಾಗ್ರಹಗಳೇ. ಸರಿ, ಹಾಗಿದ್ದಾಗ ಕೇತುವಿನ ವರ್ಣನೆಯನ್ನು ನಾನು ತಿಳ್ಕೊಂಡು ಅದ್ರ ಸಂಬಂಧಪಟ್ಟಂಥ ಗ್ರಂಥಗಳನ್ನು ವಿಶ್ಲೇಷಣೆ ಮಾಡಿ ನಮ್ಮ ಗುರುಗಳ ಹತ್ರ ಮಾತಾಡಿ ಒಂದು ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ನಾನು ಇಟ್ಟುಕೊಂಡು ನಿಮಗೆ ಇದನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ, ಗುಂಡಾದ ಮುಖ. ಮುಖ ತುಂಬ ಚೆನ್ನಾಗಿರುತ್ತೆ, ಗುಂಡಾಗಿರುತ್ತೆ, ಮತ್ತು ಸಣ್ಣ ಹುಬ್ಬು, ಈ ಹುಬ್ಬುಗಳೆಲ್ಲ ಇರುತ್ತಲ್ಲ ಅದೆಲ್ಲ ಸಣ್ಣ ಸಣ್ಣಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಕಠಿಣವಾದ ಪಾದಗಳು, ಪಾದ ಯಾವತ್ತೂ ಗಟ್ಟಿಯಾಗಿರುತ್ತೆ. ಈ ಏಳು ಹದಿನಾರು ಇಪ್ಪತ್ತೈದರಲ್ಲಿ ಊಟದಂಥವ್ರಿಗೆ ಪಾದ ಗಟ್ಟಿಯಾಗಿರುತ್ತೆ, ದಪ್ಪವಾಗಿರ್ತಕ್ಕಂಥ ಒಂದು ಮಾಂಸದ ಶರೀರ. ದಪ್ಪಕ್ಕಿರ್ತಾರೆ ಅಂತಲ್ಲ, ಅವರು ಸಣ್ಣಕ್ಕಿದ್ದರೂ ಅವರ ಮಾಂಸ ಖಂಡಗಳು ತುಂಬ ಬಲವಾಗಿರುತ್ತೆ. ಮತ್ತು ಆದಷ್ಟು ಕೂಡ ನೋಡ್ಬೋದು, ಈ ಕಡೆ ತುಂಬ ಬೆಳ್ಳಗೂ ಇರಲ್ಲ, ತುಂಬ ಕಪ್ಪಗೂ ಇರಲ್ಲ, ಒಂದು ಗೋಧಿ ಬಣ್ಣದ ಆಕಾರದಲ್ಲಿ ತುಂಬ ಆಕರ್ಷಣೆಯಾಗಿ, ತುಂಬ ಬ್ಯೂಟಿಫುಲ್ಲಾಗಿ, ಆಕರ್ಷಣೆಯಾಗಿರ್ತಕ್ಕಂಥ ವ್ಯಕ್ತಿಗಳು. ನಾನು ಹೇಳ್ತಾ ಇರೋದು ಗಂಡಸರಿಗೂ ಆಗುತ್ತೆ, ಹೆಂಗಸರಿಗೂ ಆಗುತ್ತೆ. ಗುರುಗಳೇ, ಹೆಂಗಸರಿಗೇನು ಹೇಳಿಲ್ಲ ಅಂತ ನೀವು ಕಮೆಂಟ್ ಮಾಡಿಬಿಡಿ ಮತ್ತೆ. ಓಕೆ, ಇನ್ನು ಸದಾ ಏನನ್ನಾದರೂ ಮಾಡ್ತಾನೇ ಇರ್ತಾರೆ, ಸುಮ್ಮನೆ ಕೂರೋರಲ್ಲ, ಸೋಂಬೇರಿಗಳು ಅಂತ ಹೇಳಲಿಕ್ಕೆ ಬರಲ್ಲ. ಏಳನೇ ತಾರೀಕು ಮತ್ತು ಹದಿನಾರು ಇಪ್ಪತ್ತೈದರಲ್ಲಿ ಹುಟ್ಟಿದವ್ರಿಗೆ ಸೋಂಬೇರಿಗಳು ಅಂತ ಹೇಳಲಿಕ್ಕೆ ಬರಲ್ಲ. ಏನೂ ಕೆಲಸ ಇಲ್ಲ ಅಂದರೆ ಖಂಡಿತ ಅವರು ದೇವರ ಸ್ತುತಿಗಳನ್ನು, ದೇವರ ಆರಾಧನೆ ಮಾಡ್ತಕ್ಕಂಥದ್ರಲ್ಲಾದರೂ ಅವರು ಬ್ಯುಸಿಯಾಗಿರ್ತೀರಾ. ಮತ್ತು ಯಾತ್ರೆಗಳನ್ನು ಹೆಚ್ಚು ಮಾಡಬೇಕು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು, ಟೂರ್ಗೆ ಹೋಗಬೇಕು, ಹಲವಾರು ಪ್ರದೇಶಗಳು ಸುತ್ತಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳು ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಒಂದಂತೂ ಸತ್ಯ, ತುಂಬ ಆಸೆ ಇರುತ್ತೆ,
ಅದನ್ನ ಸಕ್ಸಸ್ ಮಾಡ್ಕೊಳ್ಳಕ್ಕೆ ನಿಮಗೆ ಬಹಳ ಅಡತಡೆಗಳು, ಕುಟುಂಬದ ಅಡತಡೆಗಳು, ಹಣದ ಅಡತಡೆಗಳು, ತುಂಬ ಅಡತಡೆಗಳು ಇರುತ್ತೆ. ತುಂಬ ಆಸೆಯನ್ನು ಹೊತ್ತಿರ್ತಕ್ಕಂಥ ಸಂಖ್ಯೆ ಇದು 7, 16, 25, ಸುಮ್ಮನೆ ಅಲ್ಲ. ಅದರ ಜೊತೆಗೆ ಕಠಿಣ ಪರಿಶ್ರಮವನ್ನು ಪಡ್ತೀರಾ, ಉನ್ನತವಾದ ಧ್ಯೇಯಗಳನ್ನು ಇಟ್ಕೊಂಡು ಒಳ್ಳೆ ಒಳ್ಳೆ ಗೋಲನ್ನು ಇಟ್ಕೊಂಡು ಕಠಿಣವಾದ ಪರಿಶ್ರಮ ಪಡ್ತೀರಾ, ಸ್ವಲ್ಪ ಅದೃಷ್ಟ ಕಡಿಮೆ ಇರುತ್ತೆ, ಆದರೂ ಸಾಧನೆ ಆಗುತ್ತೆ. ಸ್ವಲ್ಪ ಲೇಟ್ ಜೀವನದಲ್ಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸಾಧಾರಣವಾಗಿ ಏನಪ್ಪ ಅಂತಂದರೆ ಸುತ್ತಾಡೋದು ಜಾಸ್ತಿ, ಕಾಲಲ್ಲಿ ಚಕ್ರ ಇದ್ದರೆ ಹೆಂಗೆ ಸುತ್ತ, ಏನೋ ನಿನ್ನ ಕಾಲಲ್ಲಿ ಚಕ್ರ ಇದೆ ಹಂಗೆ ಸುತ್ತಾಡ್ತೀಯ ಯಾವಾಗಲೂ ಅಂತ ಹೇಳ್ತಾರಲ್ಲ, ಆ ಥರ ಸುತ್ತಾಡೋದು ಜಾಸ್ತಿ ಆಗಿರುತ್ತೆ. ಜ್ಞಾನಿಗಳಾಗ್ತಾರೆ ಈ 7, 16, 25 ತುಂಬ ಒಳ್ಳೆ ಜ್ಞಾನಿಗಳಾಗ್ತೀರಾ. ಋಷಿಗಳು, ವಿಜ್ಞಾನಿಗಳು ಅಂದರೆ ಸೈನ್ಸು ಇನ್ವೆಸ್ಟಿಗೇಷನ್ ಪರ್ಪಸ್ಸಲ್ಲಿ ಇರತಕ್ಕಂಥವರೆಲ್ಲರೂ ಇದರಲ್ಲಿ ಬಹಳ ಇರ್ತಾರೆ. ಔಷಧ ತಜ್ಞರು, ವೈದ್ಯರು, ರಾಜಕೀಯ ನೇತಾರರು ಅಂತ ಹೇಳ್ತೀವಿ. ರಾಜಕೀಯವಾಗಿ ತುಂಬ ಬಲವಾಗ್ತೀರಾ ಅಂದರೆ ನೀವು ಪವರಲ್ಲಿ ಕೂತ್ಕೊತೀರಲ್ಲ, ಅವ್ರಿಗೆಲ್ಲ ನೀವು ಅಡ್ವೈಸ್ ಕೊಡುವಂಥವ್ರು, ಈ ಥರದ್ದೆಲ್ಲ ಬಹಳ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಇರುತ್ತೆ. ಜೊತೆಗೆ ಚಿಕ್ಕ ವಯಸ್ಸಿನಲ್ಲೇ ಪ್ರಶಸ್ತಿಗಳನ್ನು ಗಳಿಸ್ತೀರಾ. ಸಿ, ಯಾವತ್ತೂ ನಾನು ಹೇಳ್ತೀನಿ ನೋಡಿ, 7, 16, 21, 25 ಹುಟ್ಟಿದಂಥವ್ರಿಗೆ ಏನಪ್ಪ ಆಗುತ್ತೆ ಅಂದರೆ ಚಿಕ್ಕ ವಯಸ್ಸಿನ ಸಾಧನೆಗಳು ಜಾಸ್ತಿ, ಒಂದು ಹಂತಕ್ಕೆ ಚಿಕ್ಕ ವಯಸ್ಸಲ್ಲಿ ಸಾಧನೆ ಮಾಡ್ತಾರೆ, ಸ್ವಲ್ಪ ದೊಡ್ಡವ್ರು ಆಗ್ತಾ ಆಗ್ತಾ ಸಾಧನೆಗಳು ಕಡಿಮೆ. ಚಿಕ್ಕ ವಯಸ್ಸಲ್ಲೇ ಆ ಪ್ರಶಸ್ತಿ ತೊಗೊಂಡೆ, ಈ ಪ್ರಶಸ್ತಿ ತೊಗೊಂಡೆ ಅಂತ ಹೇಳ್ತಾ ಇರ್ತಾರಲ್ಲ, ಚಿಕ್ಕ ವಯಸ್ಸಲ್ಲಿ ನನ್ನ ಮಗ ತುಂಬ ಬುದ್ಧಿವಂತ ಇದ್ದ, ಏನೋ ಗೊತ್ತಿಲ್ಲ SSLC ಆಯಿತು, ಸರಿಯಾಗೇ ಓದ್ತಾ ಇಲ್ಲ, SSLC ಔಟ್ ಆಫ್ ಔಟ್ ತೊಗೊಂಡಿದ್ದಾನೆ, ಸೆಕೆಂಡ್ PUC ಸರಿಯಾಗಿ ಗೊತ್ತಲ್ಲ, ಡಿಗ್ರಿ ಸರಿಯಾಗಿ ಗೊತ್ತಲ್ಲ ಅಂತಾರಲ್ಲ, ಆ ಥರದ ಒಂದು ವ್ಯಕ್ತಿತ್ವ ಇರತಕ್ಕಂಥವ್ರು. ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡ್ತಾರೆ, ಅದರ ದಾರಿ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡ್ತಾರೆ. ನಾನು ಈ ಜಾತಿ, ನಾನು ಆ ಜಾತಿ, ಅವನು ಆ ಜಾತಿನ ಮುಟ್ಟಬಾರದು, ಈ ಜಾತಿ ಜೊತೆ ಮಾತಾಡಬಾರದು, ಆ ಥರ ಇಲ್ಲ, ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಯವ್ರನ್ನ ಪ್ರೀತಿ ಪಾತ್ರರಾಗಿ ನೋಡ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಜೊತೆಗೇನಪ್ಪ ಅಂದರೆ ಇವರ ಭವಿಷ್ಯ ಅಂದರೆ ಮುಂದಕ್ಕೆ ಏನಾಗ್ಬೋದು ಅಂತ ಚಿಂತನೆ ಮಾಡುವಂಥ ಶಕ್ತಿ ಭಗವಂತ ಇವರಿಗೆ ಸ್ವಾಭಾವಿಕವಾಗಿ ಕೊಟ್ಟಿರ್ತಾರೆ. ಹಾಗಾಗಿ ನಾಳೆ ನಾಳಿದ್ದು ಮುಂದಕ್ಕೆ ಏನಾಗ್ಬೋದು ಅಂದ ಗಣನೆ, ನಾವು ಈ ಥರ ಇದ್ದೀವಿ, ಇವತ್ತು ಫೈನಾನ್ಷಿಯಲ್ ಸ್ಟೇಟಸ್ಗಿದ್ದೀವಿ, ಹಿಂಗೆ ಹೋದರೆ ನಮ್ಮ ಜೀವನ ಇನ್ನೊಂದು 6 ತಿಂಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ಯೋಚನೆ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಕೇಪಬಿಲಿಟಿ ಆ್ಯಂಡ್ ಕೆಪ್ಯಾಸಿಟಿ ಇವರಿಗೆ ಚೆನ್ನಾಗಿರುತ್ತೆ ಈ ಒಂದು ಸಂಖ್ಯೆಗಳಲ್ಲಿ ಹುಟ್ಟಿದವ್ರಿಗೆ. ಮತ್ತು ಈ ಬಡವರ ಬಗ್ಗೆ ತುಂಬ ಕನಿಕರ ಇರುತ್ತೆ, ದಾನ ಮಾಡಬೇಕು, ಏನಾದರೂ ಮಾಡಬೇಕು ಅಂದರೆ ಮಾಡೋಕ್ಕಾಗ್ತಾ ಇರಲ್ಲ, ಸಪೋರ್ಟ್ ಮಾಡಲ್ಲ, ಹಾಗಾಗಿ ನೀವು ಒಬ್ಬರೇ ಮಾಡೋದಕ್ಕಿಂತ ಗ್ರೂಪ್ ಆಗಿ ಮಾಡುವಂಥದ್ದು ಭಾಳ ಒಳ್ಳೆಯದು, ಸೋಷಿಯಲ್ ಸರ್ವಿಸ್ ಅಂತ ಮಾಡ್ತೀರಾ. ತುಂಬ ಕನಿಕರ, ಸೆಂಟಿಮೆಂಟ್ ಜಾಸ್ತಿ, ಯಾವುದಾದ್ರೂ ಒಂದು ಸಣ್ಣ ವಿಚಾರಕ್ಕೂ ಕೂಡ ದುಃಖ ಪಡುವಂಥ ವ್ಯಕ್ತಿಗಳು, ಆಮೇಲೆ ಅಯ್ಯೋ ಅನ್ನುವಂಥದ್ದು ಜಾಸ್ತಿ, ಅಯ್ಯೋ ಪಾಪ ಆ ಮನುಷ್ಯ ಹಿಂಗಾಗ್ಬಿಟ್ನಲ್ಲ, ಅಯ್ಯೋ ಪಾಪ ಅವಳ ಜೀವನ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡುವಂಥ ವ್ಯಕ್ತಿಗಳಾಗ್ತೀರಾ. ಬಟ್ ಮಂತ್ರಸಿದ್ಧಿ, ಇಂದ್ರಜಾಲ ಸಿದ್ಧಿ, ಈ ಥರದ್ದು ಏನಾದರೂ ಸಿದ್ಧಿಗಳು ಮಾಡ್ಕೊಳ್ಬೇಕಾದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಭಾಳ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಮತ್ತು ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲರೂ ಪರಿಶ್ರಮಿಗಳೇ. ಈ 7, 16 ಮತ್ತು 25 ಹುಟ್ಟಿದವರು ಎಲ್ಲರೂ ಪರಿಶ್ರಮಿಗಳೇ. ಮತ್ತು ಮುದ್ರಣಾಕಾರರಾಗ್ತಾರೆ ಅಂದರೆ ಪ್ರೆಸ್ಸನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಅದರ ಮುದ್ರಣಾಕಾರರು, ವಾಸ್ತುಶಿಲ್ಪಿಗಳು, ತುಂಬ ಚೆನ್ನಾಗಿ ಇದೊಂದು ಸಕ್ಸಸ್ ಆಗುತ್ತೆ. ಆಮೇಲೆ ಕಾನೂನು, ನ್ಯಾಯಾಂಗ, ಹಣಕಾಸು ವ್ಯವಹಾರ, ದ್ರವ್ಯ ಸಾಮಗ್ರಿ ಮಾರಾಟ, ಅದನ್ನಂತರ ವ್ಯಾಪಾರ ಅಂತಲೇ ಹೇಳ್ಬೋದು, ಔಷಧ, ರಫ್ತು ಹಾಗೂ ಶಿಪ್ಪಿಂಗ್, ಪೆಟ್ರೋಲು ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಈ ಪೆಟ್ರೋಲ್ ಬಂಕು, ಆಯಿಲು, ಕೆಮಿಕಲ್, ಆ್ಯಸಿಡ್ಡು, ಲಿಕ್ವಿಡ್ಡು, ವಾಟರು, ಈ ಥರದ ಬಿಸ್ನೆಸ್ ಮಾಡೋದ್ರಲ್ಲಿ ಇವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಫೈನಾನ್ಸಲ್ಲೂ ಸ್ವಲ್ಪ ಅನುಕೂಲ ಆಗುತ್ತೆ, ಬಟ್ ತಡೆಗಳಾಗಿ ಸ್ವಲ್ಪ ಟೆನ್ಷನ್ ಆಗ್ತಾರೆ. ಕೆಮಿಕಲ್ಸ್ ಫ್ಯಾಕ್ಟ್ರೀಸು, ಕೆಮಿಕಲ್ಸ್ ತಯಾರಿಕೆ ಮಾಡುವಂಥದ್ರಲ್ಲಿ ಇವರು ತುಂಬ ಸಕ್ಸಸ್ ಆಗ್ತಾರೆ. ಸ್ವತಂತ್ರವಾಗಿರಬೇಕು ಅಂತ ಆಸೆ ಪಡ್ತಾರೆ, ಸ್ವಲ್ಪ ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು. ಈವನ್ ಮಹಿಳೆಯರು ನೋಡಿ, ಮನೆಯಲ್ಲಿ ಅವರು ಸಂಪೂರ್ಣ ಓಪನ್ ಆಗಿರಲ್ಲ, ಯಾಕಂದರೆ ಎಲ್ಲವನ್ನ ಮನಸ್ಸಲ್ಲಿಟ್ಕೊಂಡು ಕೊರಗ್ತಾ ಇರ್ತಾರೆ, ಆ ಥರದ ವ್ಯಕ್ತಿಗಳಾಗ್ತಾರೆ. ಯಾವುದನ್ನು ಹೇಳಿದ್ರೂ ಕೂಡ ಸ್ವಲ್ಪ ಅನಾನುಕೂಲಗಳು ಆಗ್ತಾ ಇರುತ್ತೆ. ಮತ್ತು ಇವರ ಆರ್ಥಿಕ ಪರಿಸ್ಥಿತಿ ಏರುತ್ತಗ್ಗ ಆಗ್ತಾ ಇರುತ್ತೆ, ಸಮಾನವಾಗಿರೋದಿಲ್ಲ. ಅಫ್ಕೋರ್ಸ್ ಎಲ್ಲರಿಗೂ ಸಮಾನವಾಗಿರಲ್ಲ, ಬಟ್ ಇವರಲ್ಲಂತೂ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ, ಲಾಭ ನಷ್ಟ ಎರಡೂ ಆಗ್ತಾ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಲೈಫಲ್ಲಿ. ಆದರೆ ವ್ಯಾಪಾರ ಕ್ಷೇತ್ರದಲ್ಲಿ ಮಾತ್ರ ಉತ್ತಮವಾದ ಒಂದು ಸಾಧನೆಯನ್ನು ಮಾಡ್ತಾರೆ, ಪ್ರಯತ್ನ ಪಡಬೇಕು, ಧೈರ್ಯ ಕಡಿಮೆ ಇರುತ್ತೆ. ಆ ಧೈರ್ಯವನ್ನು ಹೆಚ್ಚು ಮಾಡ್ಕೊಂಡು ನೀವು ವ್ಯಾಪಾರಕ್ಕೆ ಕಾಲಿಟ್ಟರೆ ಸಕ್ಸಸ್ ಆಗುತ್ತೆ. ಏನು ವ್ಯಾಪಾರ ಮಾಡಬೇಕು ಅನ್ನೋದು ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸಿ ತಿಳ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಚರ್ಮ ಸಂಬಂಧಪಟ್ಟಂಥ ರೋಗಗಳು ಜಾಸ್ತಿ, ಸ್ವಲ್ಪ ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ತುಲಾರಾಶಿಯಲ್ಲಿದ್ದನೋ ಅಥವಾ ಮಕರ ಕುಂಭ ರಾಶಿಯಲ್ಲಿದ್ದನೋ ಅಥವಾ ವೃಷಭ ತುಲಾರಾಶಿಯಲ್ಲಿದ್ದಾಗ ಸಾಧಾರಣವಾಗಿ ಇವರಿಗೆ ಚರ್ಮ ಸಂಬಂಧಪಟ್ಟಂಥ ರೋಗಗಳು ಹೆಚ್ಚಾಗಿ ಬರುತ್ತೆ. ಮೂಳೆ ಸಂಬಂಧಪಟ್ಟಂಥದ್ದು, ಮಂಡಿ ನೋವು ಅಂತ ಹೇಳ್ತೀವಲ್ಲ, ಅಯ್ಯೋ ಕುತ್ಕೊಳ್ಳೋಕ್ಕಾಗಲ್ಲಪ್ಪ, ಚೇರೇ ಬೇಕು, ಕೆಳಗಡೆ ಚಕ್ಕಮಟ್ಲಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ
ಅಂತ ಹೇಳ್ತಾರಲ್ಲ ಆ ತಂದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಫೈಲ್ಸ್ ಪ್ರಾಬ್ಲಮ್ ಆಗುತ್ತೆ ವಾತದ ತೊಂದರೆ ಅಂದ್ರೆ ವಾತದ ತೊಂದರೆ ಅಂತಂದ್ರೆ ತುಂಬಾ ಗ್ಯಾಸ್ಟ್ರಿಕ್ ಆಸಿಡಿಟಿ ಈ ತರದಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ದ್ರವಾಹಾರ ಅಂದ್ರೆ ಲಿಕ್ವಿಡ್ ಜಾಸ್ತಿ ಇಂಟೇಕ್ ಮಾಡೋದು ಕಾಳುಗಳನ್ನು ಮೊಳಕೆ ಕಾಳುಗಳನ್ನು ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನರಗಳ ತೊಂದರೆ ಬರೋದಿಲ್ಲ ನರದ ಸಮಸ್ಯೆ ನಿಮಗೆ ಆಗೋದಿಲ್ಲ ಆದರೂ ಮಲಬದ್ಧತೆ ಅಜೀರ್ಣತೆ ಅನ್ನುವಂತದ್ದು ನಿಮಗೆ ಸ್ವಲ್ಪ ಕಾಡುತ್ತೆ ಇನ್ ಕೇಸ್ ಆತರ ಕಾಡ್ತಾ ಇದ್ರೆ ನೀವು ಸ್ವಲ್ಪ ಆದಷ್ಟು ಆಹಾರದಲ್ಲಿ ಬ್ಯಾಲೆನ್ಸ್ ಮಾಡೋದು ಒಳ್ಳೆಯದು ಹಾಸ್ಪಿಟಲ್ ಗಿಂತ ಬ್ಯಾಲೆನ್ಸ್ ಮಾಡೋದು ತುಂಬಾ ಉತ್ತಮ ಈ ದೋಣಿಗಳ ವ್ಯಾಪಾರ ಮಾಡುವಂತದ್ದು ಈ ಉದಾಹರಣೆಗೆ ನಾನು ಹೇಳೋದೇನೆಂದ್ರೆ ಒಂದು ಇಂಜಿನಿಯರ್ ಅನ್ನೋದು ಇಟ್ಕೊಳ್ಳಿ ಅವರಿಗೆ ಮರೇನ್ ಇಂಜಿನಿಯರಿಂಗ್ ತುಂಬಾ ಚೆನ್ನಾಗಿ ಆಗುತ್ತೆ ಆತರ ಮತ್ತೆ ಹಡಗುಗಳ ಮೂಲಕ ನಡೆಸುವಂತ ವ್ಯಾಪಾರ ಆಗಬಹುದು ದ್ರವ ಪದಾರ್ಥಗಳು ಇಟ್ಕೊಂಡು ವ್ಯಾಪಾರ ಮಾಡುವಂತದ್ದು ಆಗಬಹುದು ಈ ತರದೆಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ನೋಡಿ ವೀಕ್ಷಕರೇ ಈ ಕೇತುವಿನ ಒಂದು ಸಂಖ್ಯೆಯಲ್ಲಿ ಹುಟ್ಟದಂಥವ್ರು ಸಾಧಾರಣವಾಗಿ 7, 16, 25 ಹುಟ್ಟಿದವ್ರಿಗೆ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಇರುತ್ತೆ ದೊಡ್ಡ ದೊಡ್ಡ ಸಾಧುಗಳು ಸಂತರು ಆಮೇಲೆ ಬ್ರಹ್ಮಚಾರಿಗಳು ಆಮೇಲೆ ದೊಡ್ಡ ದೊಡ್ಡ ಸಾಧನೆ ಆಧ್ಯಾತ್ಮಿಕ ಸಾಧನೆ ಮಾಡೋರೆಲ್ಲ ಈ ಸಂಖ್ಯೆಯಲ್ಲಿ ಜಾಸ್ತಿ ಇರ್ತಾರೆ ಆಮೇಲೆ ಸಿದ್ಧಿ ಮಾಡ್ಕೊತಾರೆ ಯಂತ್ರ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿಗಳನ್ನ ಚೆನ್ನಾಗಿ ಮಾಡ್ಕೊತಾರೆ ಆಮೇಲೆ ಏನೇ ಕೆಲಸ ಮಾಡಿದ್ರು ಇವರಿಗೆ ಸಪೋರ್ಟ್ ಅನ್ನೋದು ಸ್ವಲ್ಪ ಕಡಿಮೆ ಆದರೆ ಇವರು ಸಪೋರ್ಟ್ ಸಿಗೋ ರೀತಿಯಾಗಿ ಮಾಡ್ಕೊತಾರೆ ಅಷ್ಟು ಶಕ್ತಿ ನಿಮಗೆ ಇರುತ್ತೆ ಕಾರಣ ಏನಪ್ಪ ಅಂತಂದ್ರೆ ನಿಮ್ಮ ಜಾತಕದ ಬಲನೇ ಆಗಿರುತ್ತೆ ಜಾತಕನ ಒಮ್ಮೆ ವಿಶ್ಲೇಷಣೆ ಮಾಡೋದಾದರೆ ಕೇತು ನಿಮಗೆ ವೃಷಭ ರಾಶಿಯಲ್ಲಿದ್ದಾಗ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಾನೆ ಆಮೇಲೆ ಕೇತು ಮೇಷರಾಶಿಯಲ್ಲಿದ್ದರೂ ಸಮಸ್ಯೆ ಕೊಡ್ತಾನೆ ತಿಳ್ಕೊಳ್ಳಿ ನಿಮ್ಮ ಜನ್ಮ ಜಾತಕದಿಂದ 6, 8, 12 ಸ್ವಲ್ಪ ಸಮಾಧಾನಕರವಾಗಿರ್ತಾನೆ ಅದೇ 12ನೇ ಮನೆಯಲ್ಲಿದ್ದರೆ ನಿಮಗೆ ಮೋಕ್ಷ ಕೇತು 12ನೇ ಮನೆಯಲ್ಲಿದ್ದರೆ ನಿಮಗೆ ಇದೇ ಕೊನೆಯ ಜನ್ಮ ಮೋಕ್ಷ ಅಂತ ಹೇಳ್ತೀವಿ ನಾವು ಹಾಗೆ ಕೇತು 12ನೇ ಮನೆಯಲ್ಲಿದ್ದರೆ ನೀವು ಗಲ್ಫ್ ಕಂಟ್ರೀಸ್ಗೆಲ್ಲ ಸುತ್ತಾಡ್ತೀರಾ ಗಲ್ಫ್ ಕಂಟ್ರೀಸ್ಗೆ ನೀವು ಹೋಗಿ ಕೆಲಸ ಮಾಡ್ತೀರಾ ವಿದ್ಯಾಭ್ಯಾಸ ಮಾಡ್ತೀರಾ ಈ ಥರದ್ದೆಲ್ಲ ಅನುಕೂಲಗಳು ಚೆನ್ನಾಗಿರುತ್ತೆ ಅದೇ ಕೇತು ನಿಮಗೆ ಭಾಗ್ಯದಲ್ಲಿ ಸೂರ್ಯನ ಜೊತೆ ಇದ್ದರೆ ಪಿತೃದೋಷ ಅಂತ ಹೇಳ್ತೀವಿ ಸೂರ್ಯನೊಂದಿಗೆ ಪಿತೃದೋಷ ಆಗುತ್ತೆ ಹಾಗಾಗಿ ಸೂರ್ಯನ ಜೊತೆಗೆ ಕೇತು ಇದ್ದರೆ ನಿಮ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಅದೇ ಕೇತು ನಿಮಗೆ ಕುಜ ಜೊತೆ ಇದ್ದರೆ ಕುಜವತ್ ಕೇತು ಅನ್ನುವಂಥ ಒಂದು ದೋಷ ಬರುತ್ತೆ ಅದನ್ನು ತಿಳ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಪ್ರತಿಯೊಬ್ಬರು ಜಾತಕದಲ್ಲಿ ನನ್ನ ಜಾತಕದಲ್ಲಾಗಲಿ ನಿಮ್ಮ ಜಾತಕದಲ್ಲಾಗಲಿ ಏನಾದರೂ ದೋಷಗಳಿದ್ದೇ ಇರುತ್ತೆ ಅದನ್ನು ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ ಅದೇ ಕೇತು 2ನೇ ಮನೆಯಲ್ಲಿ ಅಥವಾ 7ನೇ ಮನೆಯಲ್ಲಿದ್ದರೆ ದ್ವಿಕಳತ್ರ ಯೋಗ 2 ಮದುವೆ ಯೋಗ ಆಗುವಂಥ ಸಾಧ್ಯತೆಗಳಿರುತ್ತೆ 4ನೇ ಮನೆಯಲ್ಲಿದ್ದರೆ ಸ್ವಲ್ಪ ಸುಖ ಕಡಿಮೆ ಆಗುವಂಥ ಸಾಧ್ಯತೆ 5ನೇ ಮನೆಯಲ್ಲಿದ್ದರೆ ಸಂತಾನಕ್ಕೆ ಅಡಚಣೆ ವಿಳಂಬ ಸಂತಾನ ಲೇಟ್ ಆಗುತ್ತೆ ಮದುವೆಯಾಗಿ 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ ಆದಮೇಲೆ ಮಕ್ಕಳಾಗೋದು ಈ ಥರದ್ದೆಲ್ಲ ಆಗುವಂಥ ಸಾಧ್ಯ ಇರುತ್ತೆ 5ನೇ ಮನೆಯಲ್ಲಿ ಮತ್ತು ಲಾಭದಲ್ಲಿ ಕೇತು ಇದ್ದರೆ ಖಂಡಿತವಾಗಲೂ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಸಾಧನೆ ಮಾಡ್ತೀರಾ ಆಮೇಲೆ ಕೇತುಗೆ ಅದೃಷ್ಟದ ಬಣ್ಣ ಅಂತ ಯಾವುದೂ ಇಲ್ಲ ನೀವು ನೋಡ್ಬೋದು ಬೇಕಾದ್ರೆ ಕೇತುಗೆ ಮಾತ್ರ ಅದೃಷ್ಟದ ಬಣ್ಣ ಯಾವುದೂ ಇಲ್ಲ ಯಾಕೆ ಗುರುಗಳ ಎಲ್ಲ ಗ್ರಹಗಳಿಗೂ ಇದೆಯಲ್ಲ ಕೇತುಗೆ ಯಾಕಿಲ್ಲ ಅಂತಂದರೆ ಕೇತುವನ್ನು ನಾವು ಚಿತ್ರವರ್ಣಂ ಕೇತುಂ ಚಿತ್ರವರ್ಣಂ ಚಿತ್ರಮಾಲ್ಯಾಂಬರಧರಂ ಚಿತ್ರಗಂಧಾನುಲೇಪನಂ ಚಿತ್ರಾಶ್ವ ಚಿತ್ರ ಛತ್ರ ಧ್ವಜರಥ ಪತಾಕಾದಿ ಶೋಭಿತಂ ಅಂತ ಹೇಳ್ತೀವಿ ಹಾಗೆ ಎಲ್ಲ ಬಣ್ಣವನ್ನು ಮಿಕ್ಸ್ ಮಾಡಿ ಅವರು ಉಪಯೋಗಿಸುವಂಥದ್ದು 7 ಮತ್ತು 16, 25 ಹುಟ್ಟತಕ್ಕಂಥವರು ಎಲ್ಲ ಬಣ್ಣವನ್ನು ಇಷ್ಟಪಟ್ಟು ಉಪಯೋಗಿಸ್ತಾರೆ ಆದರೆ ನಿಮಗೆ ತುಂಬ ನೆಗೆಟಿವ್ ಆದಂಥ ಬಣ್ಣ ಯಾವುದಪ್ಪ ಅಂತಂದರೆ ಅದನ್ನು ನೀವು ತಿಳ್ಕೊಳ್ಬೇಕು ಕೆಂಪು ಮತ್ತು ಹಸಿರು ಗ್ರೀನ್ ಆ್ಯಂಡ್ ರೆಡ್ ಅಂತ ಏನು ಹೇಳ್ತೀವಿ ಈ ಎರಡು ನಿಮಗೆ ಸ್ವಲ್ಪ ದುರದೃಷ್ಟಕರ ಅದು ಬಿಟ್ಟರೆ ಇನ್ನು ಎಲ್ಲ ಬಣ್ಣವನ್ನು ನೀವು ಕೂಡ ಉಪಯೋಗಿಸ್ಬೋದು ಅದೃಷ್ಟದ ದಿಕ್ಕು ಉತ್ತರದ ದಿಕ್ಕು ಅಂತ ಹೇಳ್ತೀವಿ ಉತ್ತರದ ದಿಕ್ಕು ಕೇತುಗೆ ತುಂಬ ಒಳ್ಳೆ ಫಲವನ್ನು ಕೊಡುತ್ತೆ ವೈಡೂರ್ಯ ರತ್ನ ಆದರೆ ನೀವು ವೈಡೂರ್ಯ ಹಾಕ್ಬಿಡ್ಬೇಡಿ ಜಾತಕದಲ್ಲಿ ಕೇತು ದಶೆ ಇದ್ದರೆ ಮಾತ್ರ ಒಳ್ಳೆಯದು ಆಮೇಲೆ ಒಳ್ಳೆ ಸ್ಥಾನದಲ್ಲಿ ಕೇತು ಇದ್ದಾಗ ಕೇತು ದಶೆ ಬಂದರೆ ತುಂಬ ಒಳ್ಳೇದು ಮಾಡುತ್ತೆ ಅದು ತಿಳ್ಕೊಳ್ಳಿ ನೀವು ಅಕಸ್ಮಾತ್ ನಿಮಗೇನಾದರೂ ಕೇತು ದಶೆ ನಡೀತಾ ಇದೆ ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲ ಅಂದ್ಕೊಳ್ಳಿ ಆ ಕುಜ ಸಹೋದರ ಸಂಬಂಧಪಟ್ಟಂಥ ಸಮಸ್ಯೆ ಬರುತ್ತೆ ಸೂರ್ಯ ಚೆನ್ನಾಗಿಲ್ಲ ಅಂದರೆ ತಂದೆ ಮತ್ತು ರಾಜಕೀಯ ಮತ್ತು ರಾಜ ಸರ್ಕಾರದಿಂದ ಸಮಸ್ಯೆಗಳು ಬರುತ್ತೆ ಬುಧ ಚೆನ್ನಾಗಿಲ್ಲ ಅಂದರೆ ವ್ಯಾಪಾರದಲ್ಲಿ ತೊಂದರೆ ಆಗುತ್ತೆ ಗುರು ಚೆನ್ನಾಗಿಲ್ಲ ಅಂದರೆ ಫೈನಾನ್ಸ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗುತ್ತೆ ಶುಕ್ರ ಚೆನ್ನಾಗಿಲ್ಲ ಅಂದರೆ ಅಂದ ಕೆಟ್ಟೋಗುತ್ತೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ದಾಂಪತ್ಯ ಜೀವನ ತೊಂದರೆ ಆಗುತ್ತೆ ಶನಿ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ಆಕ್ಸಿಡೆಂಟ್ಸ್ ಇತ್ಯಾದಿಗಳಾಗ್ತಾ ಇರುತ್ತೆ ಚಂದ್ರ ಚೆನ್ನಾಗಿಲ್ಲ ಅಂತಂದರೆ ಮಾನಸಿಕ ರೋಗಗಳು ಬರ್ತಾ ಇರುತ್ತೆ ಈ ಥರದ ಹಲವಾರು ವಿಚಾರಗಳನ್ನು ನಾವು ಅನಾಲಿಸಿಸ್ ಮಾಡ್ಬೋದು ಅದೆಲ್ಲ ಜನ್ಮಜಾತಕವನ್ನು ನೋಡಿದ್ರೆ ಯಾವುದೂ ಡಿಸಿಷನ್ ತೊಗೊಳ್ಳಿಕ್ಕೆ ಆಗಲ್ಲ ಇದು ನ್ಯೂಮರಾಲಜಿ ಅನ್ನುವಂಥದ್ದು ಒಂದು ಅಂಗ ಜ್ಯೋತಿಷ್ಯದಲ್ಲಿ ಒಂದು ಅಂಗ ಆದರೆ ಜ್ಯೋತಿಷ್ಯದಲ್ಲಿ ಪ್ರಧಾನವಾಗಿ ನಾವು ಕುಂಡಲಿಯನ್ನು ನೋಡಿ ನಿಮ್ಮ ಜನ್ಮಜಾತಕವನ್ನು ನೋಡುವಂಥದ್ದೇ ಭಾಳ ಮುಖ್ಯವಾಗುತ್ತೆ 1, 6, 2 ಅದೃಷ್ಟದ ಸಂಖ್ಯೆಗಳು ಹೇಗೆ ಗುರುಗಳೇ ಒಂದು ನಂಬರ್ ಒಂದು ಸೂರ್ಯನಲ್ವಾ ಹೇಗೆ ಅದೃಷ್ಟ ಸಂಖ್ಯೆ ಆಗುತ್ತೆ ಅಂತಂದರೆ ಖಂಡಿತವಾಗಲೂ ಸೂರ್ಯ ಒಂದು ಒಳ್ಳೆ ಫಲ ಕೊಡ್ತಾನೆ ಕೊಡದೇ ಏನಿಲ್ಲ ಕೇತುವಿಗೆ ಶತ್ರು ಏನಲ್ಲ ಎಲ್ಲರೂ ಶತ್ರು ಅಂತಲೇ ನಾವು ಜ್ಯೋತಿಷ್ಯದಲ್ಲೂ ಶತ್ರು ಅಂತ ಬಿಂಬಿಸ್ತೀವಿ ಬಟ್ ಒಳ್ಳೆ ಫಲ ಕೊಡ್ತಾನೆ ಆ ವಿಚಾರದಲ್ಲಿ ಅಂತ ಹೇಳ್ಬೋದು ಇನ್ನು ದುರಾದೃಷ್ಟ ಸಂಖ್ಯೆ 9 ಅಂತ ಹೇಳ್ಬೋದು
ಆಮೇಲೆ ಅದೃಷ್ಟದ ಬಣ್ಣಗಳನ್ನು ಈಗಾಗಲೇ ಹೇಳಿದೆ ಹಲವಾರು ಬಣ್ಣಗಳಿದೆ ಕೆಂಪು ಮತ್ತು ಹಸಿರು ಬಿಟ್ಟು ಇನ್ನೆಲ್ಲ ಬಣ್ಣನೂ ನೀವು ಯೂಸ್ ಮಾಡ್ಬೋದು. ಆಮೇಲೆ ಬೂದುಗುಂಬಳಕಾಯಿ ತರಕಾರಿಯನ್ನು ಹೆಚ್ಚು ತಿನ್ನೋದು ಹೆಚ್ಚು ದಾನ ಮಾಡೋದ್ರಿಂದ ಈ ನಂಬರಲ್ಲಿ ಹುಟ್ಟಿದವರು ಮುಖ್ಯವಾಗಿ 7 16 25ರಲ್ಲಿ ಹುಟ್ಟಿದವರು ಬೂದುಗುಂಬಳಕಾಯಿನ ತಿನ್ನೋದ್ರಿಂದ ಬೂದುಗುಂಬಳಕಾಯಿನ ದಾನ ಮಾಡೋದ್ರಿಂದ ಅದೃಷ್ಟ ನಿಮ್ಮನ್ನು ಹುಡುಕೊಂಡ್ಬರುತ್ತೆ. ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಇನ್ನು ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಪಂಚಲೋಹಗಳು ಅಂತ ಹೇಳ್ತೀವಿ ಅಂತಂದರೆ ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳೆ ಕಂಚು. ಅದರಲ್ಲಿ ಬಂಗಾರ ಬೆಳ್ಳಿ ಸ್ವಲ್ಪ ಕಾಸ್ಟ್ಲಿ ಇದೆ ಬಿಟ್ಟುಬಿಡಿ, ತಾಮ್ರ ಹಿತ್ತಾಳೆ ಕಂಚು ಏನಿದೆ ಅದರಲ್ಲಿ ನೀವು ಹೆಚ್ಚು ಉಪಯೋಗಿಸೋದು. ನೀವು ಕುಡಿಯೋ ನೀರಿಗೆ ಲೋಟ ಒಂದು ತಾಮ್ರದ ಲೋಟ ಇಟ್ಕೊಳ್ಳೋದು, ಕಂಚಿನ ತಟ್ಟೆಯಲ್ಲಿ ಊಟ ಮಾಡುವಂಥದ್ದು ಈ ಥರದೆಲ್ಲ ಮಾಡೋದ್ರಿಂದ. ಆಮೇಲೆ ಒಂದು ಪಂಚಲೋಹದ ಉಂಗುರ ನಿಮ್ಮ ಕೈಗೆ ಹಾಕ್ಕೊಳ್ಳಿ, ಒಂದು 10-12 ರೂಪಾಯಿ ಆಗುತ್ತೆ ಅಷ್ಟೇ, ಅದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದು ನಿಮಗೆ ಕೇಳಿದ್ರೆ ಪಂಚಲೋಹದ ಉಂಗುರ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ನೀವು ಕೈಗೆ ಹಾಕ್ಕೊಳ್ಳೋದ್ರಿಂದ ಎಡಗೈನ ಮಧ್ಯದ ಬೆರಳು ಅಥವಾ ಬಲಗೈನ ಮಧ್ಯದ ಬೆರಳಲ್ಲಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅವಘಡಗಳು ಅಡಚಣೆಗಳು ದೂರ ಆಗುತ್ತೆ, ನೀವು ಹೋಗುವಂಥ ಕೆಲಸ ಸುಗಮ ಆಗುತ್ತೆ. ಒಂದಂತೂ ಸಂತೋಷವಾದಂಥ ವಿಚಾರ ಏನಪ್ಪ ಅಂದರೆ ಈ 7, 16, 25ರಲ್ಲಿ ಹುಟ್ಟಿದವ್ರಿಗೆ ನೀವು ಹೆಚ್ಚೆಚ್ಚು ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಭಾಳಷ್ಟು ಸಾಧನೆ ಮಾಡ್ತೀರಾ. ಯಾಕೆ ಅಂದರೆ ಕೇತುಗಧಿಪತಿ ಗಣಪತಿ, ಗಣಪತಿಗೆ ನೀವು ಗರಿಕೆ ಅರ್ಚನೆ ಮಾಡಿಸುವಂಥದ್ದು, ತಿಂಗಳಲ್ಲಿ ಒಮ್ಮೆ ಬರುವಂಥ ಸಂಕಷ್ಟರ ಗಣಪತಿ ಚತುರ್ಥಿ ವ್ರತವನ್ನು ಮಾಡುವಂಥದ್ದು, ಅವತ್ತು ಉಪವಾಸ ಇದ್ದು ಗಣಪತಿಯ ಸ್ಮರಣೆ ಮಾಡಿ ಗಣಪತಿಯ ದರ್ಶನ ಮಾಡುವಂಥದ್ದು, ಗಣಪತಿಗೆ ಹಾಲಭಿಷೇಕ ಮಾಡಿ ಗರಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು, ಈ ತಿಂಗಳಿಂದನೇ ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಖಂಡಿತ ಸಕ್ಸಸ್ ಇರುತ್ತೆ, ಸಂಪೂರ್ಣವಾದ ಸಾಧನೆಗಳನ್ನು ನೀವು ಮಾಡ್ತೀರಾ ಅಂತ ಹೇಳ್ಬೋದು. ಓವರಾಲ್ ನೋಡೋದಾದರೆ ಈ 7, 16, 25ರಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವುದನ್ನು ಔಟ್ ಆಗೋದಿಲ್ಲ ನೀವು, ಅಂದರೆ ಓಪನ್ ಆಗಿ ಎಲ್ಲೂ ಹೇಳೋದಿಲ್ಲ. ಹಂಗೆ ಹೇಳೋ ಪರಿಸ್ಥಿತಿ ಬಂದಾಗ ಅಡಚಣೆಗಳಲ್ಲಿರುತ್ತೆ, ಬಟ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸಕ್ಸಸ್ ಆಗ್ತೀರಾ, ಭಗವಂತನನ್ನು ನಂಬಿ ಖಂಡಿತ ಸಕ್ಸಸ್ ಆಗ್ತೀರಾ. ನಾನು ಪೂಜೆ ಮಾಡುವಂಥ ಹೊರನಾಡು ಅನ್ನಪೂರ್ಣೇಶ್ವರಿ ಅನುಗ್ರಹ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.